ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಗೆ ನಿಮ್ಗೆಲ್ಲಾ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದ್ರೆ ಸತ್ಯಾರ್ಥ ಪ್ರಕಾಶ್ ಅನ್ನುವ ಪುಸ್ತಕವನ್ನು ಬರೆದಂತಹ ಲೇಖಕರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಜ್ಯೋತಿಬಾ ಫುಲೆ ಆತ್ಮಾರಾಮ್ ಪಾಂಡುರಂಗ ದಯಾನಂದ್ ಸರಸ್ವತಿ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡೋ ಪ್ರಕಾರ ದಯಾನಂದ್ ಸರಸ್ವತಿ ಅವರು ಈ ಸತ್ಯಾರ್ಥ ಪ್ರಕಾಶ್ ಅನ್ನುವ ಪುಸ್ತಕವನ್ನು ಬರೆದಂತಹ ಕರ್ತರು ಆಗಿದ್ದಾರೆ ಮುಖ್ಯವಾಗಿ ಭಾರತದ ವೈದಿಕ ಧರ್ಮದ ಸುಧಾರಣೆಯ ಪ್ರವರ್ತಕರಾಗಿ ಈ ದಯಾನಂದ್ ಸರಸ್ವತಿಯವರು ಗುರುತಿಸಿಕೊಳ್ತಾರೆ ಅಂತ ನೀವೆಲ್ಲ ಹಿಸ್ಟ್ರಿಯಲ್ಲಿ ಓದಿರ್ತೀರಿ ಸೊ ಅದೇ ರೀತಿಯಾಗಿ ಈ ಸ್ವತಂತ್ರ ಹೋರಾಟಗಾರರು ಅಂದರೆ ಹೊಸ್ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ನೀಡುವಂತಹ ಮತ್ತು ಇನ್ಸ್ಪಿರೇಷನ್ನ ನೀಡುವಂತಹ ಈ ಒಂದು ಪುಸ್ತಕವನ್ನು ದಯಾನಂದ್ ಸರಸ್ವತಿ ಅವರು ಬರೆದಿದ್ದಾರೆ ಈ ಒಂದು ಸತ್ಯಾರ್ಥ ಪ್ರಕಾಶ್ ಪುಸ್ತಕದಿಂದ ಸ್ಫೂರ್ತಿ ಪಡೆದಂತಹ ಪ್ರಮುಖ ಹೋರಾಟಗಾರರು ಯಾರು ಅಂತಂತಂದರೆ ಶ್ರೀ ಅರಬಿಂದೋ ಘೋಷ್ ಅವರು ಮತ್ತು ಎಸ್ ರಾಧಾಕೃಷ್ಣ ಅವರು ಈ ಸತ್ಯಾರ್ಥ ಪ್ರಕಾಶ್ನಿಂದ ಈ ಒಂದು ಪ್ರಭಾವಿ ಪುಸ್ತಕದಿಂದ ಇನ್ಸ್ಪಿರೇಷನನ್ನು ಪಡೆದುಕೊಂಡಂತಹ ಕೆಲವೊಂದಿಷ್ಟು ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ ಸೊ ಈ ಒಂದು ಕೃತಿಯನ್ನು ಬರೆದಂತಹ ಕರ್ತರು ಯಾರು ಅಂತಂದರೆ ದಯಾನಂದ್ ಸರಸ್ವತಿ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಭೂಕಂಪ ಸಂಭವಿಸಿದಂತಹ ಟರ್ಕಿಯಲ್ಲಿ ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಎನ್ ಡಿ ಆರ್ ಎಫ್ ತಂಡಗಳು ನಡೆಸಿದಂತಹ ರಕ್ಷಣಾ ಕಾರ್ಯಾಚರಣೆಯ ಹೆಸರೇನು ಈ ಒಂದು ಆಪರೇಷನ್ನ ಹೆಸರೇನು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಆಪ್ರೇಷನ್ ಸ್ನೇಹಿತ್ ಆಪ್ಷನ್ ಎರಡು ಆಪ್ರೇಷನ್ ದೋಸ್ತ್ ಆಪ್ಷನ್ ಮೂರು ಆಪ್ರೇಷನ್ ದಸ್ತಕ್ ಅಥವಾ ಆಪ್ಷನ್ ನಾಲ್ಕು ಆಪ್ರೇಷನ್ ಸಾಥಿ ಅಂತ ಇದ್ದು ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇತ್ತೀಚೆಗೆ ಭೂಕಂಪ ಸಂಭವಿಸಿದಂತಹ ಟರ್ಕಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಆಪರೇಷನನ್ನು ಯಾವ ಹೆಸರಿನಿಂದ ಕರೆಯಲಾಗಿತ್ತು ಅಂತ ಸೊ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಸರಿಯಾದ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಹೈಡ್ರೋಜನ್ ರೈಲನ್ನು ಹೈಡ್ರೋಜನ್ ಇಂಧನದಿಂದ ಚಲಿಸುವಂತಹ ರೈಲನ್ನು ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಜಿಂದ್ ಟು ಸೋನಿಪತ್ ಅಂದರೆ ಜಿಂದ್ನಿಂದ ಸೋನಿಪತ್ವರೆಗೆ ಆಪ್ಷನ್ ಎರಡು ದೆಹಲಿಯಿಂದ ರೋಹತಕ್ ನಗರವರೆಗೆ ಆಪ್ಷನ್ ಮೂರು ಗುವಾಹತಿಯಿಂದ ಕೋಲ್ಕತ್ತಾದವರೆಗೆ ಆಪ್ಷನ್ ನಾಲ್ಕು ಕಾನ್ಪುರದಿಂದ ರಾಯ್ಬರೇಲಿವರೆಗೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಹರಿಯಾಣದ ಜಿಂದ್ನಿಂದ ಸೋನಿಪತ್ ನಗರದವರೆಗೆ ಭಾರತದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ರೈಲನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಥವಾ ಲಾಂಚ್ ಮಾಡಲಾಗ್ತಾ ಇದೆ ಸೊ ಆಪ್ಷನ್ ಒನ್ ಜಿಂದ್ ಟು ಸೋನಿಪತ್ ಈಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಸುಸ್ಥಿರ ಸಾರಿಗೆಯನ್ನು ಭಾರತದಲ್ಲಿ ಅಳವಡಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದ್ದು ಮೊದಲ ಬಾರಿಗೆ ಭಾರತದಲ್ಲಿ ಹರಿಯಾಣದಲ್ಲಿ ಈ ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಾರಂಭ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮುಖ್ಯವಾಗಿ ಈ ಹೈಡ್ರೋಜನ್ ಚಾಲಿತ ರೈಲು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳ್ಕೊಳ್ಳೋದಾದರೆ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ವಿದ್ಯುತ್ತಾಗಿ ಪರಿವರ್ತಿಸುವಂತಹ ಈ ಎನರ್ಜಿ ಸೆಲ್ಗಳನ್ನು ಅವಲಂಬಿಸಿ ಈ ಹೈಡ್ರೋಜನ್ ರೈಲು ಕಾರ್ಯವನ್ನು ನಿರ್ವಹಿಸುತ್ತದೆ ಇತರ ಸಾಂಪ್ರದಾಯಿಕವಾಗಿ ನಡೆಸುವಂತಹ ರೈಲುಗಳು ಅಂದರೆ ಈ ಡೀಸೆಲ್ ರೈಲುಗಳಿಗೆ ಕಂಪೇರ್ ಮಾಡಿದರೆ ಶುದ್ಧವಾದಂತಹ ಮತ್ತು ಪರಿಸರ ಸ್ನೇಹಿಯಾದಂತಹ ಪರ್ಯಾಯವನ್ನು ನೀಡುವಲ್ಲಿ ಈ ಹೈಡ್ರೋಜನ್ ರೈಲು ಸಾಕಷ್ಟು ಯಶಸ್ವಿಯಾಗಲಿದೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಹರಿಯಾಣದ ಜಿಂದ್ ನಗರದಿಂದ ಸೋನಿಪತ್ ವರೆಗೆ ಈ ಒಂದು ಹೈಡ್ರೋಜನ್ ಇಂಧನ ಚಾಲಿತ ರೈಲನ್ನು ಅದರ ಮಾರ್ಗವನ್ನು ನಿರ್ಧಾರ ಮಾಡಲಾಗಿದ್ದು ಈ ಇದರ ಕೌಂಟರ್ ಪಾರ್ಟ್ ಆದಂತಹ ಡೀಸೆಲ್ ಇಂಜಿನ್ಗಳಿಗೆ ಹೋಲಿಸಿದರೆ ಸಾಕಷ್ಟು ಪರಿಸರದ ಪ್ರಯೋಜನಗಳನ್ನು ಈ ಹೈಡ್ರೋಜನ್ ಚಾಲಿತ ರೈಲು ನೀಡಲಿದೆ ಅದರಲ್ಲೂ ಮುಖ್ಯವಾಗಿ ಈ ಹೈಡ್ರೋಜನ್ ರೈಲು ನೈಟ್ರೋಜನ್ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ಗಳು ಅಥವಾ ಇತರ ಹಾನಿಕಾರಕ ವಾಯು ಮಾಲಿನ್ಯಕಾರಕ ಕಣಗಳನ್ನು ಹೊರಸೂಸುವುದಿಲ್ಲ ಇದರಿಂದಾಗಿ ಈ ವಾಯು ಮಾಲಿನ್ಯವನ್ನು ನಿಗ್ರಹಿಸುವಲ್ಲಿ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ ಮತ್ತು ಒಟ್ಟಾರೆಯಾಗಿ ಪರಿಸರದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಈ ಹೈಡ್ರೋಜನ್ ರೈಲುಗಳು ಸಾಕಷ್ಟು ಕೃಷಿಯಲ್ಲಾದಂತಹ ನಿರ್ಣಾಯಕ ಪಾತ್ರವನ್ನು ವಹಿಸಲಿವೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಜಾಗತಿಕವಾಗಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಹೈಡ್ರೋಜನ್ ಇಂಧನ ಚಾಲ ಚಾಲನೆಯನ್ನು ಅಥವಾ ಹೈಡ್ರೋಜನ್ ಇಂಧನ ಚಾಲಿತ ರೈಲನ್ನು ಜರ್ಮನಿಯಲ್ಲಿ ಪ್ರಾಯೋಗಿಕವಾಗಿ ನಡೆಸಲಾಗಿತ್ತು ಕೊರಾಡಿಯಾ ಐಲಿಂಗ್ ಐಲಿಂಟ್ ಅನ್ನುವ ಒಂದು ಕಂಪನಿಯಿಂದ ಈ ಇಂಧನ ಕೋಶಗಳನ್ನು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಿಕೊಂಡು ಈ ಒಂದು ಹೈಡ್ರೋಜನ್ ಚಾಲಿತ ರೈಲನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗಿತ್ತು ಅಥವಾ ಪ್ರಯಾಣವನ್ನು ನಡೆಸಲಾಗಿತ್ತು ಭಾರತದಲ್ಲಿ ಈ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಸ್ಸಾಂನ ಜೊಹ್ರತ್ ಪಂಪ್ ಪಂಪ್ ಸ್ಟೇಷನ್ನಲ್ಲಿ ಈ ಆಯಿಲ್ ಇಂಡಿಯಾ ಲಿಮಿಟೆಡ್ ಮೂಲಕ ಈ ಹೈಡ್ರೋಜನ್ ಸ್ಥಾವರಗಳನ್ನು ಹೈಡ್ರೋಜನ್ ಉತ್ಪಾದನೆ ಮಾಡುವಂತಹ ಸ್ಥಾವರಗಳನ್ನು ನಿಯೋಜನೆ ಮಾಡಲಾಗಿದೆ ಕಮಿಷನ್ ಮಾಡಲಾಗಿದೆ ಸೊ ನೆನ್ಪಿಟ್ಕೊಳ್ಳಿ ಅಸ್ಸಾಂನ ಈ ಜೊಹ್ರ ಅನ್ನುವ ಪಂಪ್ ಸ್ಟೇಷನ್ನಲ್ಲಿ ಈ ಹೈಡ್ರೋಜನ್ ಹಸಿರು ಹೈಡ್ರೋಜನ್ ಸ್ಥಾವರಗಳನ್ನು ನಿರ್ಮಾಣ ಮಾಡುವುದಾಗಿ ಗುರುತಿಸಲಾಗಿದ್ದು ಈ ಒಂದು ಹಸಿರು ಹೈಡ್ರೋಜನ್ ಇಂಧನ ಚಾಲಿತ ರೈಲನ್ನು ಮೊದಲ ಬಾರಿಗೆ ಹರಿಯಾಣದ ಜಿಂದ್ನಿಂದ ಸೋನಿಪತ್ ನಗರದವರೆಗೆ ಈ ಒಂದು ಮಾರ್ಗದಲ್ಲಿ ಈ ಹೈಡ್ರೋಜನ್ ಚಾಲಿತ ರೈಲು ತನ್ನ ಪ್ರಥಮವಾದಂತಹ ಪ್ರಯಾಣವನ್ನು ಕೈಗೊಳ್ಳಲಿದೆ ಇದರಿಂದ ಸಾಕಷ್ಟು ಪರಿಸರಕ್ಕೆ ಪ್ರಯೋಜನಗಳು ಆಗಲಿವೆ ಅಂತ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಈ ಪ್ರಿಯ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆ ಶಿಕ್ಷಕರಿಗೆ ಪಿಂಚಣಿ ನೀಡುವಂತಹ ಯೋಜನೆಯಾಗಿದೆ ಅಂತ ಇದೆ ಆಪ್ಷನ್ ಎರಡು ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆ ಯಾತ್ರಾರ್ಥಿಗಳಿಗೆ ಚಾರ್ ಧಾಮ್ಗಳ ಯಾತ್ರೆಗಳಿಗೆ ಸಬ್ಸಿಡಿಯನ್ನು ನೀಡುವಂತಹ ಪ್ರವಾಸೋದ್ಯಮ ಯೋಜನೆಯಾಗಿದೆ ಅಂತ ಇದೆ ಚಾರ್ಧಾಮ್ಗಳ ಬಗ್ಗೆ ರೀಸೆಂಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಮೂರು ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಒಂದು ಉತ್ತೇಜಿಸುವಂತಹ ಯೋಜನೆಯಾಗಿ ಪಿ ಎಮ್ ಪ್ರಣಾಮ್ ಅನ್ನುವ ಯೋಜನೆ ಗುರುತಿಸಿಕೊಳ್ಳುತ್ತೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಉತ್ತೇಜಿಸುವಂತಹ ಒಂದು ಪ್ರಮುಖವಾದಂತಹ ಯೋಜನೆಯಾಗಿದೆ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆ ರೀಸೆಂಟಾಗಿ ಆಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ನಮ್ಮ ಕೇಂದ್ರ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯಿಂದ ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆಗೆ ಅನುಮೋದನೆಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆಯ ಫುಲ್ ಫಾರ್ಮನ್ನು ತಿಳ್ಕೊಳ್ಳೋದಾದ್ರೆ ಪ್ರಧಾನಮಂತ್ರಿ ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್ ಅವೇರ್ನೆಸ್ ಜನ್ರೇಷನ್ ನರಿಷ್ಮೆಂಟ್ ಆ್ಯಂಡ್ ಅಮೆಲ್ಯರೇಷನ್ ಆಫ್ ಮದರ್ ಅರ್ತ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ತಾಯಿಯ ಪುನಃಸ್ಥಾಪನೆ ಜಾಗೃತಿ ಉತ್ಪಾದನೆ ಪೋಷಣೆ ಮತ್ತು ಸುಧಾರಣೆ ಅನ್ನುವ ಒಂದು ಸ್ಕೀಮನ್ನು ಪಿ ಎಮ್ ಪ್ರಣಾಮ್ ಅನ್ನುವ ಯೋಜನೆಯ ಮೂಲಕ ಕೇಂದ್ರ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಿಂದ ಪ್ರಪೋಸಲನ್ನು ಅಥವಾ ಈ ಒಂದು ಅಪ್ರೂವಲನ್ನು ನೀಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೋಬೋದಾಗಿದೆ ಯಾವ ರೀತಿಯಾಗಿ ಈ ಒಂದು ಭೂಮಿಯ ಫಲವತ್ತತೆಯನ್ನು ಅಥವಾ ಒಂದು ಭೂಮಿಯ ಸುಧಾರಣೆಯನ್ನು ಈ ಒಂದು ಪಿ ಎಂ ಪ್ರಣಾಮ್ ಅನ್ನೋ ಯೋಜನೆ ಮಾಡಲಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಪ್ರತಿಯೊಂದು ರಾಜ್ಯದಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯ ರಸಗೊಬ್ಬರಗಳನ್ನು ಅಳವಡಿಸಿಕೊಳ್ಳುವಂತಹ ರಾಜ್ಯಗಳಿಗೆ ಪ್ರೋತ್ಸಾಹದ ನಿಟ್ಟಿನಲ್ಲಿ ಸಬ್ಸಿಡಿಯನ್ನು ಒದಗಿಸುವಂತಹ ಒಂದು ಯೋಜನೆ ಈ ಪಿಎಂ ಪ್ರಣಾಮ್ ಅನ್ನುವ ಯೋಜನೆಯಾಗಿದೆ ಸಿಂಪಲ್ ಆಗಿ ಅಂತಂದರೆ ಅಂತಂದ್ರೆ ಈ ಹೊಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಪ್ರೋತ್ಸಾಹವನ್ನು ಸಬ್ಸಿಡಿ ರೂಪದಲ್ಲಿ ನೀಡುವಂತಹ ಒಂದು ಯೋಜನೆ ಪಿಎಂ ಪ್ರಣಾಮ್ ಅನ್ನುವ ಯೋಜನೆ ಆಗಿದೆ ಸೊ ಈ ರಾಸಾಯನಿಕ ಗೊಬ್ಬರಕ್ಕೆ ಆಲ್ಟರ್ನೇಟ್ ಆದಂತಹ ಅಥವಾ ಪರ್ಯಾಯವಾದಂತಹ ಜೈವಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಮತ್ತು ಅದರ ಜೊತೆಗೆ ಈ ರಸಗೊಬ್ಬರಗಳ ಸಮತೋಲಿತ ಬಳಕೆಯನ್ನು ಉತ್ತೇಜಿಸುವಂತಹ ಗುರಿಯನ್ನು ಈ ಪಿ ಎಂ ಪ್ರಣಾಮ್ ಅನ್ನುವ ಯೋಜನೆ ಹೊಂದಿದ್ದು ಈ ರೀತಿಯಾದಂತಹ ಎಲ್ಲ ಪ್ರಕ್ರಿಯೆಗಳನ್ನು ಟ್ರ್ಯಾಕ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತದ ಇಂಟಿಗ್ರೇಟೆಡ್ ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಐ ಎಫ್ ಎಂ ಎಸ್ ಅನ್ನುವ ಒಂದು ಸಂಸ್ಥೆಯಿಂದ ಈ ರಸಗೊಬ್ಬರಗಳ ಬಳಕೆಯ ಒಂದು ಪ್ರಕ್ರಿಯೆಯನ್ನು ಟ್ರ್ಯಾಕ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮನ್ನು ಕೂಡ ಪ್ರಾರಂಭ ಮಾಡಲಾಗಿದೆ ಸೊ ನೆನ್ಪಿಟ್ಕೊಳ್ಳಿ ಪಿ ಎಮ್ ಪ್ರಣಾಮ್ ಅನ್ನುವ ಯೋಜನೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾದಂತಹ ಒಂದು ಯೋಜನೆಯಾಗಿದೆ ಅಂತ ನೋಟ್ ಮಾಡಿ ಇಟ್ಕೋಬಹುದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಝೀರೋ ಎಫ್ ಐ ಆರ್ ಸಾಮಾನ್ಯವಾಗಿ ನೀವು ಎಫ್ ಐ ಆರ್ ಅಂದರೆ ಏನು ಅಂತ ತಿಳ್ಕೊಂಡಿರ್ತೀರಿ ಝೀರೋ ಎಫ್ ಐ ಆರ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಇದನ್ನು ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ನ್ಯಾಯವ್ಯಾಪ್ತಿಯೊಳಗೆ ಮಾತ್ರ ದಾಖಲಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ಎರಡು ಈ ಝೀರೋ ಎಫ್ ಐ ಆರ್ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಯಿಂದ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾ ಆದೇಶದ ಮೂಲಕ ಅದನ್ನು ದಾಖಲಿಸಲಾಗುತ್ತೆ ಅಂತ ಇದೆ ಆಪ್ಷನ್ ಮೂರು ಇದನ್ನು ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ನ್ಯಾಯ ವ್ಯಾಪ್ತಿಯ ಹೊರಗಡೆ ಸಹ ದಾಖಲಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಷನ್ಗಳನ್ನು ಕೇಳೋದು ಸಾಕಷ್ಟು ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಪಾಸ್ ಮಾಡಿ ಆ ಸ್ಟೇಟ್ಮೆಂಟ್ಗಳನ್ನು ನೋಡಿ ಆಮೇಲೆ ಆನ್ಸರನ್ನು ತಿಳಿದುಕೊಳ್ಳಿ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಝೀರೋ ಎಫ್ ಐ ಆರ್ ಅಂತಂದರೆ ಯಾವುದೇ ಪೊಲೀಸ್ ಅಧಿಕಾರಿಯು ಅವರ ನ್ಯಾಯವ್ಯಾಪ್ತಿಯ ಹೊರಗಡೆ ದಾಖಲಿಸುವಂತಹ ಒಂದು ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿದೆ ಅಥವಾ ರಿಪೋರ್ಟ್ ಆಗಿದೆ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಮಣಿಪುರದಲ್ಲಿ ಅತಿಯಾದಂಥ ಹಿಂಸಾಚಾರ ನಡೀತಾ ಇದೆ ಅಂತ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇದ್ದೇವೆ ಸೊ ಇದೇ ಒಂದು ಸಂದರ್ಭದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಗಳನ್ನು ಅಥವಾ ಎಫ್ ಐ ಆರ್ಗಳನ್ನು ಝೀರೋ ಎಫ್ ಐ ಆರ್ ರೂಪದಲ್ಲಿ ತಮ್ಮ ನ್ಯಾಯವ್ಯಾಪ್ತಿಯ ಹೊರಗಡೆ ಕೂಡ ಸುವೋಮೋಟೋ ಕಾರಣದಿಂದಾಗಿ ಅಥವಾ ಸೋ ಪ್ರಕ್ರಿಯೆಯ ಮೂಲಕ ಪೊಲೀಸರು ಈ ಎಫ್ ಐ ಆರ್ಗಳನ್ನು ಝೀರೋ ಎಫ್ ಐ ಆರ್ಗಳನ್ನು ದಾಖಲಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಝೀರೋ ಎಫ್ ಐ ಆರ್ ಅನ್ನುವ ಈ ಒಂದು ಕಾನ್ಸೆಪ್ಟ್ ಟರ್ಮ್ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಕಾನ್ಸೆಪ್ಟನ್ನು ನೋಟ್ ಮಾಡಿಕೊಂಡು ಮತ್ತೊಮ್ಮೆ ರಿವೈಸ್ ಇರಿ ಸಾಮಾನ್ಯವಾಗಿ ಎಫ್ ಐ ಆರ್ ಅಂತಂದರೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ನ್ಯಾಯವ್ಯಾಪ್ತಿ ಅಥವಾ ತನ್ನ ಜುರಿಷ್ ಬರುವಂತಹ ಆದಂತಹ ಅಪರಾಧಗಳನ್ನು ರೆಕಾರ್ಡ್ ಮಾಡುವಂತಹ ಪ್ರಥಮ ಮಾಹಿತಿ ಆಗಿರುತ್ತೆ ಸೊ ಈಗ ಝೀರೋ ಎಫ್ ಐ ಆರ್ ಅಂತಂದರೆ ಆಯಾ ಅಧಿಕಾರಿ ತಮ್ಮ ನ್ಯಾಯವ್ಯಾಪ್ತಿಯಲ್ಲಿ ಇಲ್ಲದೇ ಹೋದರೂ ಕೂಡ ಯಾವುದೇ ಒಂದು ಅಪರಾಧ ಸಂಭವಿಸದಂತಹ ಸಂದರ್ಭದಲ್ಲಿ ಅವುಗಳನ್ನು ರೆಕಾರ್ಡ್ ಮಾಡುವಂತಹ ಅಥವಾ ಆ ಒಂದು ಫಸ್ಟ್ ಇನ್ಫಾರ್ಮೇಷನ್ ರೆಪೋ ರಿಪೋರ್ಟನ್ನು ರೆಕಾರ್ಡ್ ಮಾಡುವಂತಹ ಒಂದು ವ್ಯವಸ್ಥೆ ಝೀರೋ ಎಫ್ ಐ ಆರ್ ಅಂತ ಕರೆಸಿಕೊಳ್ಳುತ್ತೆ ಸಿಂಪಲ್ಲಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ತಮಗೆ ಯಾವುದೇ ಅಧಿಕಾರ ವ್ಯಾಪ್ತಿ ಇಲ್ಲದೇ ಇದ್ದರೂ ಸಹ ಆ ಒಂದು ಎಕ್ಸ್ಕ್ಯೂಸ್ಗಳನ್ನು ನೀಡದೆ ಕಂಪಲ್ಸರಿಯಾಗಿ ಅಧಿಕಾರಿಗಳು ಈ ಒಂದು ರೆ ಎಫ್ ಐ ಆರನ್ನು ರೆಕಾರ್ಡ್ ಮಾಡುವಂತಹ ಒಂದು ಪ್ರಾವಧಾನವನ್ನು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಭಯಾ ಸಾಮೂಹಿಕ ಅತ್ಯಾಚಾರದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಲಾದಂತಹ ನ್ಯಾಯಮೂರ್ತಿ ವರ್ಮಾ ಸಮಿತಿ ಜಸ್ಟಿಸ್ ವರ್ಮಾ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಈ ಝೀರೋ ಎಫ್ ಐ ಆರ್ ಚಾಲ್ತಿಯಲ್ಲಿ ಬರ್ತಾ ಇದೆ ಸೊ ಮುಗ್ಯ ಮುಖ್ಯವಾಗಿ ಈ ಎಫ್ ಐ ಆರ್ ನಂತರ ತನಿಖೆಯನ್ನು ಪ್ರಾರಂಭಿಸುವುದಷ್ಟೇ ಅಲ್ಲದೆ ನಿಜವಾದಂತಹ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದಂತಹ ಪೊಲೀಸ್ ಠಾಣೆಗೆ ಆ ಎಫ್ ಐ ಆರ್ ಅನ್ನು ನಂತರ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂದರೆ ಅಧಿಕಾರ ವ್ಯಾಪ್ತಿ ಇಲ್ಲದೇ ಹೋದರೂ ಕೂಡ ಆ ಅಧಿಕಾರಿ ಪೊಲೀಸ್ ಅಧಿಕಾರಿ ಆ ಒಂದು ಎಫ್ ಐ ಆರನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಆ ಜುರಿಶ್ಟಿಕ್ಷನ್ಗೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಆ ಒಂದು ಎಫ್ ಐ ಆರನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ವ್ಯವಸ್ಥೆ ಝೀರೋ ಎಫ್ ಐ ಆರ್ ಅನ್ನುವ ಪ್ರಕ್ರಿಯೆಯಲ್ಲಿ ನಡೆಸಲಾಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿಯ ಒಂದು ರೆಫರೆನ್ಸ್ ಮೇಲೆ ಅಥವಾ ರೆಕಮೆಂಡೇಶನ್ ಮೇಲೆ ಈ ಝೀರೋ ಎಫ್ ಐ ಆರನ್ನು ಅನ್ನು ಜ ಪರಿಚಯ ಪಡಿಸಲಾಗಿತ್ತು ಅಥವಾ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಸೊ ನ್ಯಾಯವ್ಯಾಪ್ತಿಯ ಅನುಪಸ್ಥಿತಿಯ ಒಂದು ಎಕ್ಸ್ಕ್ಯೂಸ್ಗಳನ್ನು ನೀಡದೆ ಪೊಲೀಸ್ ಅಧಿಕಾರಿಯು ಈ ಎಫ್ ಐ ಆರ್ಗಳನ್ನು ರೆಕಾರ್ಡ್ ಮಾಡುವಂತಹ ಒಂದು ಕಾನೂನಿನ ಬಾಧ್ಯತೆಯನ್ನು ಈ ಝೀರೋ ಎಫ್ ಐ ಆರ್ ಒದಗಿಸಿ ಕೊಡುತ್ತೆ ಇನ್ನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಈ ಎಫ್ ಐ ಆರ್ ಅಂತ ಸಾಮಾನ್ಯವಾಗಿ ಓದಿರ್ತೀರಿ ನೀವು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ವರದಿ ಅಂತ ಸಿ ಪಿ ಸಿ ಸೆಕ್ಷನ್ ನೂರ ಐವತ್ನಾಲ್ಕರ ಅಡಿಯಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಈ ಒಂದು ಸಂಹಿತೆಯ ನೂರ ಐವತ್ನಾಲ್ಕನೇ ಸೆಕ್ಷನ್ನ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗೆ ಲಿಖಿತವಾಗಿ ನೀಡಲಾಗುವಂತಹ ಪ್ರಥಮ ಮಾಹಿತಿ ಇದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿ ಗುರುತಿಸಲಾಗುತ್ತೆ ಈ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಯಾವುದೇ ಒಂದು ಸ್ಥಳದಲ್ಲಿ ಅಥವಾ ತಮ್ಮ ಜುರಿಸ್ಟಿಕ್ಷನ್ನಲ್ಲಿ ಅಪರಾಧ ಸಂಭವಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಥಮ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ರಿಪೋರ್ಟನ್ನು ಪ್ರಿಪೇರ್ ಮಾಡಲಾಗುತ್ತೆ ಅದನ್ನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕರೆಯಲಾಗುತ್ತೆ ಈ ಎಫ್ ಐ ಆರನ್ನು ಅನ್ನು ದಾಖಲಿಸುವುದರ ಮೂಲಕ ಆ ಅಪರಾಧಿಗಳನ್ನು ಸೆರೆ ಹಿಡಿದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸುವಂತೆ ಈ ಪೊಲೀಸ್ ಅಧಿಕಾರಿಗೆ ಸೂಚಿಸುವಂತಹ ಒಂದು ರೆಕಾರ್ಡ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿದೆ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಎಫ್ ಐ ಆರ್ ಆ್ಯಂಡ್ ಜೀರೋ ಎಫ್ ಐ ಆರ್ ಇವುಗಳ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೂಡ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಪ್ರಥಮ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತಂದರೆ ಯಾವುದೇ ಒಂದು ಜುರಿಶ್ಟಿಕ್ಷನ್ನಲ್ಲಿ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ರೆಕಾರ್ಡ್ ಮಾಡುವಂತಹ ಪ್ರಥಮ ಮಾಹಿತಿಯನ್ನು ಈ ಎಫ್ ಐ ಆರ್ ಅಂತ ಕರೆದರೆ ತನ್ನ ಜುರಿಸ್ಟಿಕ್ಷನ್ನಲ್ಲಿ ಇಲ್ಲದೆ ಹೋದರೂ ಕೂಡ ನಡೆದಂತಹ ಒಂದು ಅಪರಾಧದ ಮೇಲೆ ಅಪರಾಧದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಸೋ ಆಗಿರ್ಬೋದು ಅಥವಾ ಇತರ ಯಾವುದೇ ಒಬ್ಬ ವ್ಯಕ್ತಿಯಿಂದ ನೀಡಲಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ಆಯಾ ಜುರಿಸ್ಟಿಕ್ಷನ್ಗೆ ಸಂಬಂಧಪಟ್ಟಂತಹ ಈ ಪೊಲೀಸ್ ಠಾಣೆಗಳಿಗೆ ಆ ಒಂದು ಎಫ್ ಐ ಆರನ್ನು ಅನ್ನು ಟ್ರಾನ್ಸ್ಫರ್ ಮಾಡುವಂತಹ ಪ್ರಕ್ರಿಯೆಯನ್ನು ಜೀರೋ ಎಫ್ ಐ ಆರ್ ಅಂತ ಕರೆಯಲಾಗುತ್ತದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ನಮ್ಮ ಪರಿಸರವನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಲಾದಂತಹ ಕ್ರಮಗಳಿಗೆ ಈ ಧನ ಸಹಾಯವನ್ನು ಒದಗಿಸುವಂತಹ ಜಾಗತಿಕ ಪರಿಸರ ಸೌಲಭ್ಯ ಅಥವಾ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಅನ್ನುವ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಅರವತ್ತೆಂಟು ಆಪ್ಷನ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಮೂರು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಅನ್ನುವ ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಇತ್ತೀಚೆಗೆ ಈ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡಿಕೊಳ್ಳೋದಾದರೆ ಬ್ರೆಜಿಲ್ನಲ್ಲಿ ಅರವತ್ನಾಲ್ಕನೇ ಜಾಗತಿಕ ಪರಿಸರ ಸೌಲಭ್ಯ ಅಥವಾ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿಯ ಕೌನ್ಸಿಲ್ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಸಂದರ್ಭದಲ್ಲಿ ಹವಾಮಾನ ಜೀವ ವೈವಿಧ್ಯ ಮಾಲಿನ್ಯದಂತಹ ಬಿಕ್ಕಟ್ಟುಗಳನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ನಡೆಸಲಾಗುವಂತಹ ಆಯಾ ರಾಷ್ಟ್ರಗಳಿಂದ ನಡೆಸಲಾಗುವಂತಹ ಪ್ರಯತ್ನಗಳಿಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಡಾಲರ್ಗಳಷ್ಟು ಯು ಎಸ್ ಡಾಲರ್ಗಳಷ್ಟು ಹಣವನ್ನು ವಿತರಣೆ ಮಾಡುವಂತಹ ಒಂದು ಫೈಲ್ಗೆ ಅಥವಾ ಒಂದು ಪ್ರಪೋಸಲ್ಗೆ ಅನುಮೋದನೆಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಈ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಅನ್ನುವ ಸಂಸ್ಥೆ ಬಂದಿತ್ತು ಸೊ ಹೀಗಾಗಿ ಈ ಒಂದು ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ ಸೊ ಅವುಗಳನ್ನು ಈಗ ಡಿಸ್ಕಸ್ ಮಾಡೋಣ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವೆಯಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಯು ಎನ್ ಎಫ್ ತ್ರಿಪಲ್ ಸಿ ಅಥವಾ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋದು ಯು ಎನ್ ಎಫ್ ಸಿ 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 ಇದರ ಫುಲ್ ಫಾರ್ಮ್ ಆಗಿದೆ ಸೊ ಇದರ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರಿಯೋ ಅನ್ನುವ ನಗರದಲ್ಲಿ ಅರ್ತ್ ಶೃಂಗಸಭೆ ಅಥವಾ ಅರ್ಥ್ ಸಮಿಟ್ ಅನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಸಂದರ್ಭದಲ್ಲಿ ಆಯಾ ರಾಷ್ಟ್ರಗಳು ನಡೆಸುವಂತಹ ಪರಿಸರ ಸಂರಕ್ಷಣೆಗೆ ನಡೆಸಲಾಗುವಂತಹ ಪ್ರಯತ್ನಗಳಿಗೆ ಹಣವನ್ನು ಒದಗಿಸ ಅಥವಾ ನಿಧಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಗ್ಲೋಬಲ್ ಎನ್ವೈರಮೆಂಟ್ ಫೆಸಿಲಿಟಿ ಅನ್ನುವ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ನೆನ್ಪಿಟ್ಕೊಳ್ಳಿ ಸೊ ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ನಷ್ಟ ಆಗಿರ್ಬೋದು ಹವಾಮಾನ ಬದಲಾವಣೆ ಆಗಿರ್ಬೋದು ಮಾಲಿನ್ಯ ಮತ್ತು ಭೂಮಿ ಮತ್ತು ಸಾಗರದ ಆರೋಗ್ಯದ ಮೇಲಿನ ಒತ್ತಡಗಳನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ನಡೆಸಲಾಗುವಂತಹ ಕ್ರಮಗಳಿಗೆ ಅಥವಾ ಪ್ರಯತ್ನಗಳಿಗೆ ನಿಧಿಯನ್ನು ಒದಗಿಸುವಂತಹ ಒಂದು ಫಂಡಿಂಗ್ ಫ್ಯಾಮಿಲಿಯಾಗಿ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಗುರುತಿಸಿಕೊಳ್ಳುತ್ತೆ ಪ್ರಥಮವಾಗಿ ಅಥವಾ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲಾದಂತಹ ಐದು ಪರಿಸರ ಸಮಾವೇಶಗಳಿಗೆ ಹಣಕಾಸಿನ ನೆರವನ್ನು ನೀಡುವಂತಹ ಸಂಸ್ಥೆ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಅಥವಾ ಜಿ ಇ ಎಫ್ ಆಗಿದೆ ಆ ಐದು ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಸಮಾವೇಶಗಳು ಯಾವುವು ಅಂತಂದರೆ ನೀವೆಲ್ಲ ಎನ್ವೈರ್ಮೆಂಟ್ನಲ್ಲಿ ಆಲ್ರೆಡಿ ಓದಿರ್ತೀರಿ ಆದರೂ ಕೂಡ ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ ಈ ಪಾದರಸದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಜಪಾನಿನಲ್ಲಿ ನಡೆಸಲಾದಂತಹ ಮೀನಾಮಾಟ ಕನ್ವೆನ್ಷನ್ ಮೀನಾಮಾಟ ಸಮಾವೇಶ ಅಂತ ನೀವೆಲ್ಲ ಓದಿರ್ತೀರಿ ಅದೇ ರೀತಿಯಾಗಿ ಈ ನಿರಂತರ ಸಾವಯವ ಮಾಲಿನ್ಯಕಾರಕ ಅಥವಾ ಪಿ ಪಿ ಅಂತ ಏನು ಕರಿತೇವೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಷನ್ಸ್ಗಳಂತ ಪಲ್ಯೂಟನ್ಸ್ ಅಂತ ಸೊ ಅದರ ಬಗ್ಗೆ ನಡೆಸಲಾದಂತಹ ಸಮಾವೇಶ ಸ್ಟಾಕ್ ಹೋಮ್ ಸಮಾವೇಶ ಆಗಿದೆ ನಂತರ ಮೂರನೇ ಸಮಾವೇಶ ಯಾವುದು ಅಂತಂದರೆ ಈ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತಹ ಜೈವಿಕ ವೈವಿಧ್ಯತೆಯ ವಿಶ್ವಸಂಸ್ಥೆಯ ಸಮಾವೇಶ ಅಥವಾ ಯು ಎನ್ ಸಿ ಬಿ ಡಿ ಅಂತಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅನ್ನುವ ಈ ಒಂದು ಸಮಾವೇಶ ನಂತರ ಈ ಮರುಭೂಮಿ ಸೃಷ್ಟಿಯಾಗುವುದನ್ನು ಎದುರಿಸುವಂತಹ ವಿಶ್ವಸಂಸ್ಥೆಯ ಸಮಾವೇಶ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ ಯು ಎನ್ ಸಿ ಸಿ ಡಿ ಅಂತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್ ಅಂದರೆ ಮರುಭೂಮಿಯಾಗುವಂತಹ ಒಂದು ಪರಿಸ್ಥಿತಿಗಳನ್ನು ಎದುರಿಸುವಂತಹ ಒಂದು ವಿಶ್ವಸಂಸ್ಥೆಯ ಸಮಾವೇಶ ನಂತರ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಎನ್ ಕ್ಲೈಮೇಟ್ ಚೇಂಜ್ ಅಂತ ಯು ಎನ್ ಎಫ್ ಸಿ 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 ಅಂತ ಇದರ ಫುಲ್ ಫಾರ್ಮ್ ಶಾರ್ಟ್ ಫಾರ್ಮ್ ಆಗಿದೆ ಸೊ ಈ ರೀತಿಯಾದಂತಹ ಪ್ರಮುಖ ಐದು ಅಂತಾರಾಷ್ಟ್ರೀಯ ಪರಿಸರ ಸಮಾವೇಶಗಳು ನಡೆಸುವಂತಹ ಪರಿಸರ ಸಂರಕ್ಷಣೆಗಾಗಿ ನಡೆಸುವಂತಹ ಪ್ರಯತ್ನಗಳಿಗೆ ನಿಧಿಗಳನ್ನು ಹಣಕಾಸಿನ ನೆರವನ್ನು ನೀಡುವಂತಹ ಸಂಸ್ಥೆ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಆಗಿದೆ ಸದ್ಯಕ್ಕೆ ಭಾರತವನ್ನು ಒಳಗೊಂಡಂತೆ ಸುಮಾರು ನೂರ ಎಂಬತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಈ ಜಿ ಇ ಎಫ್ ಒಳಗೊಂಡಿದ್ದು ಇದರ ಮುಖ್ಯ ಕಚೇರಿ ಅಥವಾ ಪ್ರಧಾನ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದರೆ ಅಮೆರಿಕದ ವಾಷಿಂಗ್ ಟನ್ ಡಿ ಸಿ ಯಲ್ಲಿ ಲೊಕೇಟ್ ಆಗಿದೆ ಸೊ ದಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ನೋಟ್ ಮಾಡಿ ಇಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಸಮಾವೇಶಗಳನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ ಈ ಜೈವಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂತಹ ಸಮಾವೇಶ ಯಾವುದು ಮತ್ತು ಈ ಮರುಭೂಮಿ ಸೃಷ್ಟಿಯಾಗುವುದನ್ನು ಎದುರಿಸುವಂತಹ ವಿಶ್ವಸಂಸ್ಥೆಯ ಸಮಾವೇಶ ಯಾವುದು ಅದರ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ ಮೊದಲ ಆರ್ಟಿಕಲ್ನಲ್ಲಿ ನಾವು ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಹರಿಯಾಣದ ಜಿಂದ್ನಿಂದ ಸೋನಿಪತ್ ವರೆಗೆ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಈ ಹೈಡ್ರೋಜನ್ ಚಾಲಿತ ರೈಲು ಪರಿಸರಕ್ಕೆ ಪ್ರಯೋಜನಗಳನ್ನು ಮಾಡಲಿದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಮುಖ್ಯವಾಗಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಸಾರಿ ಯೋಜನೆ ಪ್ರಧಾನಮಂತ್ರಿ ಪ್ರಣಾಮ್ ಅನ್ನುವ ಯೋಜನೆಯಾಗಿದೆ ಅಂತ ತಿಳ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಝೀರೋ ಎಫ್ಐ ಆರ್ ಏನು ಅಂತ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಎಫ್ ಐ ಆರ್ ಅಂದರೆ ಮತ್ತು ಝೀರೋ ಎಫ್ ಐ ಆರ್ ನಡುವಿನ ಒಂದು ಡಿಫ್ರೆನ್ಸನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟ್ ಅನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಶನ್ ಹ್ಯಾವ್ ಅ ನೈಸ್ ಡೇ